ನಮಸ್ಕಾರ ವೀಕ್ಷಕರೇ, ಕಿಲಾಡಿ ಕೋಗಿಲೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಗೋಲ್ಡನ್ ಟ್ಯಾಕ್ ಸ್ಟಾರ್ ಹಾಗೆ ಕನ್ನಡ ಕೋಗಿಲೆಯ ಸೆಕೆಂಡ್ ರನ್ನರ್ ಅಪ್ ಅರ್ಜುನ್ ಹಿಡ್ಗಿ ಇವತ್ತು ನಮ್ ಜೊತೆ ಇದ್ದಾನೆ. ಬನ್ನಿ, ಅವನ್ನ ಮಾತಾಡ್ಸೋಣ. ಹಾಯ್ ಅರ್ಜುನ್. ಹೆಂಗದೀಪ? ಚೆನ್ನಾಗಿದ್ದೀನಿ, ನೀವು? ನಾನು ಚಲೋ ಅದೀನಿ. ಫಸ್ಟ್ ನಿನ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಕನ್ನಡ ತುಂಬಾ ಖುಷಿ ಅನ್ಸತ್ತೆ. ತುಂಬಾ ಖುಷಿ ಅನ್ಸತ್ತೆ. ಎಷ್ಟ? ತುಂಬಾ. ಕೊಪ್ಪಳದಷ್ಟ? ಕರ್ನಾಟಕದಷ್ಟ? ಮತ್ತೆ ಈಗ ನೋಡೋ, ಎಲ್ಲ ಅಲ್ಲಿ ಭಾಳ ಭಾಳ ದೊಡ್ಡ ದೊಡ್ಡ ಮಂದಿದ್ರ, ಎಲ್ಲ ನಿನ್ಗಿನ್ ದೊಡ್ಡವ್ರ ಇದ್ರ ಕಂಟೆಸ್ಟೆಂಟ್ಸ್, ಅವ್ರ ನಡುವೆ ನೀನ್ ಗೆದ್ದಿದ್ ಹೆಂಗ್ ಅನ್ಸತ್ತೈತಿ ನಿನಗೆ? ನನಗೆ ತುಂಬಾ ಖುಷಿ ಅನ್ಸುತ್ತೆ. ಹುಡುಕಿದ್ದೆಲ್ಲ ನಮ್ಮ ಅಪ್ಪಗ ಹುಡುಕಿದ್ದೆಲ್ಲ ಅವ್ರ ಅಪ್ಪನಿಗೆ ಬಿಟ್ಟನ. ಸರಿ, ಆತ ಈಗ ಉತ್ತರ ಕರ್ನಾಟಕದಾಗ ಪ್ರವಾಹ ಆತಲ್ಲ, ನೀನು ಅಲ್ಲಿ ಒಂದಷ್ಟು ಜಾಗಗಳಿಗೆ ಹೋಗಿ ಅಲ್ಲಿ ಮಂದಿಗೆ ಸಹಾಯ ಮಾಡಿ ಬಂದಿ. ಎಲ್ಲೆಲ್ಲಿ ಹೋಗಿದ್ದೆ, ಏನೇನ್ ಸಹಾಯ ಮಾಡಿದೆ ನಿನ್ನ? ಒಂದೂರಿಗೆ ಹೋದೆ, ಅವ್ರಿಗೆ ಸಮಾನ ಕೊಟ್ಟೆ. ಯಾವ್ದಂದ್ರೆ ಪೇಸ್ಟ್, ಬ್ರಷ್, ಅಂಗಿ, ಬಟ್ಟೆ, ಅವರಿಗೆ ಶಾಲು. ನಾನು ಸನ್ಮಾನ ಮಾಡಿದ್ದೆಲ್ಲ ಶಾಲ್ ಅವ್ರಿಗೆ. ನನಗೆ ಅವತ್ತು ಸುಸ್ತಾಗಿತ್ತು, ಹಂಗೆ ಸುಮ್ಮನೆ ರಾತ್ರಿ ಸುಸ್ತಾಗಿತ್ತು ನನಗೆ. ಅವ್ರಿಗೆಲ್ಲ ಕೊಟ್ಟು ಹಂಗೆ ಅವರು ನನ್ನ ಮೆಚ್ಚಿದ್ರವರು. ನಂಗೆ ಗೊತ್ತಾಯ್ತು ಅವ್ರಿಗೆ ನಾನು ಯಾರು ಕಂಡು ಹಿಡಿದ್ರು. ನೀ ಯಾವ ಊರಿಗೆ ಹೋಗಿದ್ದೆ? ಫಸ್ಟ್ ನಾನು ಯಾವ್ದಾದ್ರು ಊರಿಗೆ ಹೋಗಿನಂದ್ರೆ ಕುಟ್ಟೂರು, ಮತ್ತೆ ಗಜೇಂದ್ರಗಡ, ಆಮೇಲೆ ರೋಣದಲ್ಲಿ ಯಾವುದೋ ಒಂದು ಅಲ್ಲಿ ಅವ್ರಿಗೆ ಕಷ್ಟ ಆಗಿದ್ದಿದ್ದಲ್ಲ ಅಲ್ಲಿ ಹೋಗಿದ್ದೆ ನಾನು. ಅದಾದ್ಮೇಲೆ ಸೆಕೆಂಡ್ ಊರೇ ಬಸರ್ಕೋಳ ಅಂತೇಳಿ. ಅಲ್ಲಿ ತುಂಬಾ ಯಾರು ಮನೆಯಾಗ ಎಲ್ಲ ಕಿಲಿ ಹಾಕ್ಬಿಟ್ಟಿತ್ತು ಪಾಪ. ಅವು ಅಂಬ ಎಲ್ಲ ಕೂಟಿಲ್ಲ, ಹಂಗೆ ಉಪವಾಸ ಮಲ್ಕೊಂತಿತ್ತು ಪಾಪ. ನನಗೆ ತುಂಬಾ ಕಷ್ಟ ಆಗಿದೆ. ಅದು ಅಂತೂ ನನಗೆ ಅಪ್ಪ ಹೇಳಿದ್ದು. ನಾನು ಫಸ್ಟ್ ಅಪ್ಪನ ಕೇಳಿದೆ, ಅಪ್ಪ ಇದೇನು ತುಂಬಾ ಕಷ್ಟ ಆಗೈತಲ್ಲ ಅಂತಲ್ಲ ಅಂತ ಕೇಳಿದ್ ನಾನು. ಅವಾಗ ಅಪ್ಪ ಹೇಳುತ್ತೆ ಅವ್ರಿಗೆ, ಏನಿದೆ ನೀರೆಲ್ಲ, ನಾನು ನೀರೆಲ್ಲ ಹರಿತೈತಲ್ಲ ಏನಾಗೈತೆ ಅವ್ರಿಗೆ ಅಂತ ಹೇಳಿದೆ. ಅವ್ರಿಗೆ ತುಂಬಾ ಕಷ್ಟ ಆಗೈತಿ, ಅವ್ರಿಗೆ ಯಾರು ಸಹಾಯ ಮಾಡಲ್ಲ ಅಂತ ನಾ ಅಪ್ಪ ಹೇಳಿದ್ರು. ಯಾರು ಸಹಾಯ ಮಾಡೋಲ್ರು ಅಂತ ಹೇಳಿದ್ರು. ನನ್ನ ಅಪ್ಪಾಜಿ ಕೇಳಿದೆ ನಾವು ಹೋಗಿ ಸಹಾಯ ಮಾಡೋಣ ಅಂತ ಹೇಳಿ ಅಂತ ಹೋಗಿದ್ದೆ. ನಮ್ಮ ಅಭಿಮಾನಿಗಳ ಸಂಘ ಎಲ್ಲದು ಎಲ್ಲರೂ ರೊಕ್ಕ ಹಾಕಿ 25,000 ರೂಪಾಯಿದಲ್ಲಿ ಬುಕ್, ಟೂತ್ ಪೇಸ್ಟ್, ಬುಕ್, ಬಟ್ಟೆ, ಬ್ರಷ್ ಈ ತರ ಎಲ್ಲ ಇದು ಕಲೆಕ್ಟ್ ಇದು ಕೊಟ್ವಿ ಅವ್ರಿಗೆ. ಆ ತರ ಒಂದು ಸಾಮಾನ ಅವ್ರಿಗೆ ಕೊಟ್ವಿ. ಕಲೆಕ್ಟ್ ಆಗಿದ್ದು 6,000 ರೂಪಾಯಿ. ಅದನ್ನ ತಹಸೀಲ್ ಆಫೀಸಿಗೆ ಕೊಟ್ವಿ. ಅವ್ರು ಅಲ್ಲಿ ತಲುಪಿಸ್ತಾರ ಅಂತ ಹೇಳಿದ್ರು. ಅವ್ರು ಕೊಟ್ಟರು ಅವರು. ಹೌದಾ ಅಪ್ಪಿ? ಏನು ಗೊತ್ತಾ, ಈಗ ನೀನು ಪ್ರವಾಹದ ಬಗ್ಗೆ ಇಷ್ಟೆಲ್ಲ ಮಾತಾಡಿದೆ ಅಲ್ಲ, ಇದ್ರ ಬಗ್ಗೆ ಯಾವ್ದಾದ್ರು ಹಾಡಾಡ್ತೀಯಾ? ಹಾಡ್ತೀನಿ. ಮನೆಯಾಗಿ ಮನೆಗೆ ಹೋಗಬೇಕು ನಮ್ಮ
ಸ್ವಂತ ಮನೆಗೆ ಬರಲು ಏನು ತಂದೆ ಬರಲು ಏನು ಹಿಂದೆ ಒಳಿತು ಮಾಡು ಮನ್ಸ ನೀನಿರೋದು ಮೂರು ದಿವಸ ಒಳಿತು ಮಾಡು ಮನ್ಸ ನೀನಿರೋದು ಮೂರು ದಿವಸ ಇವಾಗ ನೀ ಹಾಡಿದೆಲ್ಲ ಈ ಹಾಡು ಮೀನಿಂಗ್ ಏನಂತ ಗೊತ್ತಾ ನಿನಗೆ? ಏನು? ನಾವು ಎಷ್ಟು ವರ್ಷ ಬದುಕ್ತೀವಿ ಈಗ ಈಗ ಸಿದ್ಧಗಂಗಾ ಅಜ್ಜ ಭಾಳ ವರ್ಷ ಬದುಕಾನ, ಒಬ್ಬೊಬ್ರು ಒಂದು ವರ್ಷ ಬದುಕಿರ್ತಾರ, ಎಷ್ಟೆಷ್ಟೋ ಬದುಕಿರ್ತಾರ. ನಾವೆಷ್ಟು ಬದುಕ್ತೀವಿ ಅಷ್ಟು ಬಡವ್ರಿಗೆ ಸಹಾಯ ಮಾಡೋಣ ಅಂತೇಳಿ ಅದು ಹಾಡ ಬಗ್ಗೆ ಬರ್ತಾರೆ. ಯಾರು ಹೇಳ್ಕೊಟ್ಟಿದ್ದ ಮೀನಿಂಗ್ ಹಿಂಗೈತಿ ಹಾಡಿಗಂತ? ಅಪ್ಪ ಹೇಳ್ಕೊಟ್ಟು. ಅಪ್ಪ ಹೇಳ್ಕೊಟ್ಟಿದ್ದ? ಸರಿ, ಆತ ಅರ್ಜುನ್ ಹೆಡ್ಗೆ ಈಗ ಕನ್ನಡಕ್ಕೆ ಹೋಗಿಲ್ಲ, ಮುಗ್ದೈತಿ. ನೆಕ್ಸ್ಟ್ ಏನ್ ಪ್ಲಾನ್ ನಿಂದ? 1 ಲಕ್ಷ ಏನ ಬಿಡ್ಬೇಕು, ಡೂಪ್ಲಿಕೇಟ್ ಚೆಕ್ ಕೊಟ್ಟಿರ, ಒರಿಜಿನಲ್ ಚೆಕ್ ಏನು ಕೊಟ್ಟಿರ. ಆದ್ರೆ ನಮ್ಮ ಅಪ್ಪಗೆ ಎಲ್ಲ ಬಿಟ್ಟಿದ್ದೆ. ನಮ್ಮ ಅಪ್ಪ ಏನ್ ಮಾಡ್ತಾನೋ ಗೊತ್ತಿಲ್ಲ, ಬರ್ಲಿಕ್ಕಂದ್ರೆ ನಮ್ಮ ಅಪ್ಪ ಏನಾದ್ರೂ ಮಾಡುವ. ನಾನು ಅದಾದ್ಪ, ಈಗ ನೆಕ್ಸ್ಟ್ ಏನ್ ಮಾಡ್ತೀಯ ನೀನ್ ಕನ್ನಡಕ್ಕೆ ಹೋಗಿಲ್ಲ ಮುಗಿದ್ಮ್ಯಾಗ? 1 ಲಕ್ಷ ಬಡವರಿಗೆ ಉಳಿಸೋದ್ ಮತ್ತೆ ಇನ್ನೇನ್ ಮಾಡೋದು? ರೊಕ್ಕ ಹಂಗ ಮಂದಿ ಕೊಡೋದಂತನಾ? ಸರಿ, ಆತ ಈಗ ಕನ್ನಡಕ್ಕೆ ಹೋಗಿಲ್ಲದ ಚಾಂಪಿಯನ್ಸ್ ಬರತೈತಲ್ಲ, ನೀ ಏನಾದ್ರೂ ಅದ್ರಾಗ ಪಾರ್ಟಿಸಿಪೇಟ್ ಮಾಡತ್ತೀಯ? ಹೆಂಗ ಯಾಂಕರ್? ಕನ್ನಡಕ್ಕೆ ಹೋಗಲೆ ಸೂಪರ್ ಸೀಸನ್ ಅದ್ರಂಗ ನಾ ಯಾಂಕರ್ ಸಿರಿ ಮೇಡಮ್ ಅಂತೇಳಿ. ಸರಿ ಅಕ್ಕ, ಅಕ್ಕಿಗೆ ತುಂಬಾ ಟಾರ್ಚರ್ ಕೊಡೋದು. ನೀನ್ ಈಗ ಮತ್ತ ಸಿರಿ ಅವ್ರಿಗೆ ಟಾರ್ಚರ್ ಕೊಡಕ್ ರೆಡಿ ಆಗಿ ಎಂದಂಗಾತ? ಶೂಟಿಂಗ್ ಆಗೈತ್ ಮೊನ್ನೆ, ಮತ್ತೇನ್ ಮಾಡ್ಬೇಕು? ಅಲ್ಲ ಇವಾಗ ಆಂಕರಿಂಗ್ ಅಂದ್ರೆ ಏನ್ ಮಾಡ್ದೆ ನೀನ್ ಅದ್ರಾಗ? ಬರೀ ತರ್ಲೆ ಮಾಡದ. ಏನೇನ್ ತರ್ಲೆ ಮಾಡ್ದೆ? ಅಲ್ಲಿ ಸುಮ್ನೆ ಏನಾದ ಮಾಡಕತ್ತಿರ್ತಾರ. ಈಗ ನೀವ್ ಹಂಗೆ ಹೇಳ್ಕೊಂಡ್ ಹೋಗ್ರಿ. ನಾನಾ? ಹಾ ಸರಿ ಆತ. ಈಗ ನಮ್ ಶೋದಾಗ ಅರ್ಜುನ್ ಇಟ್ಕಿ ಬಂದಾನ. ಸರಿ ಆತ, ಇವಾಗ ನಮ್ ಶೋದಾಗ ಅರ್ಜುನ್ ಇಟ್ಕಿ ಬಂದಾನ. ಸರಿ ಆತ, ಈಗ ಅರ್ಜುನ್ ಇಟ್ಕಿ ಕೊಪ್ಪಳದಿಂದ ನಮ್ ಶೋಗ್ ಬಂದಾನ. ನೀನ್ ನನಗ್ ಟಾರ್ಚರ್ ಮಾಡತ್ತಿ ಇಲ್ಲ ಕರೋನ ಸ್ಟಾಪ್ ಮಾಡತ್ತಿಲ್ಲ ಅವ್ರ ಹಂಗ ಹೇಳಿದ್. ಓ ಹಿಂಗ. ಸರಿ ಆತ, ಇವಾಗ ನೀನ್ ಆಂಕರಿಂಗ್ ಮಾಡಿ ತೋರ್ಸ್ಪ, ಈ ಪ್ರೋಗ್ರಾಮ್ ನ ಆಂಕರಿಂಗ್ ಮಾಡಿ ತೋರ್ಸ್. ಹೆಂಗ್ ಮಾಡ್ತೀಯ ಅಂತ? ಈ ಪ್ರೋಗ್ರಾಮ್ ಬರಲ್ಲ ನನಗ. ಎದಕ್ ಬರಂಗಿಲ್ಲ? ಎಷ್ಟು ಸಲ ಬಂದೆ ನೀನ್ ಟಿವಿ ಫೈ ಮಾಡಿಸ್ಕೊಡ್ತೀನಿ ನಾನು. ಪರಿಚಯ ಮಾಡಿಸ್ಕೊಡ್ತೀಯ? ಈಗ ಸರಿ ನನ್ನ ಪರಿಚಯ ಮಾಡಿಸ್ಕೊಡು. ಅಯ್ಯಪ್ಪ, ಯಾರು ಹೇಳಣ? ಮತ್ತೆ ಹೇಳ, ನನ್ನ ಪರಿಚಯ ಮಾಡಿಸ್ಕೊಡ. ನಾನು ಗೊತ್ತಿಲ್ಲ, ನಾನೇ ಪರಿಚಯ ಮಾಡ್ಕೊಡ. ಸರಿ ಆತ, ನಿನ್ ಮನ್ಸಿಗೆ ಬಂದಂಗ ಪರಿಚಯ ಮಾಡ್ಕೊಡ.
ನಮಸ್ಕಾರ, ನಾನು ನಿಮ್ಮ ಕನ್ನಡ ಕೊಗಲೆ ಗೋಲ್ಡನ್ ಟ್ಯಾಗ್ ಸ್ಟಾರ್ ಅರ್ಜುನ್ ಇಟಗಿ. ನಾನು ಆಡಿದ್ರೆ ತಾಜಾ, ಹೊರಟೆ ಹೊಡೆದ್ರೆ ಮಜಾ. ಟ್ಯಾಗ್ ನನ್ನ ಟೈಟಲ್, ಇನ್ನೊಂದ್ಸಲ ಟ್ಯಾಗ್ ನನ್ನ ಟೈಟಲ್, ಸಂಟ ಆಲಡ್ಸೋದೆ ನನ್ನ ಸ್ಟೈಲು. ಆಡಿಯನ್ಸ್ ಓಕೆ, ಈಗ ನಿಮ್ಮನ್ನ ವೆಲ್ಕಮ್ ಮಾಡೋ ಟೈಮು. ಆಡಿಯನ್ಸ್ ಕನ್ನಡ ಕೊಗಲೆ ಸೂಪರ್ ಸೀಸನ್ಗೆ ಸ್ವಾಗತ, ಸುಸ್ವಾಗತ ಅದನ್ನ ಆಡಿಯನ್ಸ್ ಕನ್ನಡ ಕೋಲೆ ಸೂಪರ್ ಸೀಸನ್ಗೆ ಸ್ವಾಗತ, ಸುಸ್ವಾಗತ. ಸಿರಿ ಮೇಡಮ್ ಬರ್ತಾರೆ. ಇಲ್ಲಿ ಸಿರಿ ಮೇಡಮ್ ಇಲ್ಲ, ಇರುದು ನಾನು, ನನ್ನ ಪರಿಚಯ ಮಾಡ್ಕೊಡ್ಬೇಕು ನೀನು. ಹಲೋ ನಮಸ್ಕಾರ, ನಾನು ನಿಮ್ಮ ಕನ್ನಡ ಕೋಲೆ ಅರ್ಜುನ್ ಇಟಗಿ. ನನ್ನ ಜೊತೆ ಇದ್ದಾರೆ ಇಟಗಿ ಭೀಮವನವರು ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಥ್ಯಾಂಕ್ ಯು. ನನ್ನ ಹೆಸರು ಚೇಂಜ್ ಮಾಡಿಬಿಟ್ಟ ಇವನು, ಇಟಗಿ ಭೀಮವ್ವ ಅಂತ ಮಾಡ್ದ ತೇಜಸ್ವಿ ಅನ್ನೋ ಹೆಸರನ್ನ. ಅಪ್ಪಿ ಕರಣ, ನಿನ್ನ ಚೆನ್ನಾಗ್ ಆಂಕರಿಂಗ್ ಮಾಡ್ತೀಯ ನೋಡ. ನೀ ಅದೇ ಟಿವಿ ಫೈವ್ ದಾಗ ಆಂಕರಿಂಗ್ ಮಾಡಬಾರ್ದು, ಬೇರೆ ಬೇರೆ ಪ್ರೋಗ್ರಾಮ್ಸ್ ಏನಂದ್ರೆ ನೀವು 4 ಲಕ್ಷ ಕೊಡ್ಕತ್ತಿದ್ದೆ ನಾನು. ಹಾ ಕನ್ನಡ ಕೋಗಲೆ ಸೂಪರ್ ಸೀಸನ್ ಮುಗಿದ್ಮೇಲೆ ಅಲ್ಲಿವರೆಗೂ ಬಾಸ್ ತುಂಬಾ ಬಿಸಿ ಇದಾರೆ, ಮಾಡಕ್ ಆಗೋದಿಲ್ಲ. ಮತ್ತೆ ಕನ್ನಡ ಕೋಲಿಯವ್ರು ನಾನು ಕಲಿತಾರ, ಮತ್ತೆ ಕಲಿತಾರಂತ ಕರೀತಾರ. ಸರಿ ಆತ, ಇವಾಗ ಅದ್ ಮುಗಿದ್ಮ್ಯಾಗ ಮಾಡಕ್ ರೆಡಿ ಇದೆಯಾ ನೀನ? ಅಪ್ಪ ಈಗ ನೀನ್ ಆಂಕರಿಂಗ್ ಮಾಡತ್ತಿರ್ತೀಯಲ್ಲ, ಎಷ್ಟು ಟೇಕ್ಸ್ ತಗೊಂತಿಯ ಅಲ್ಲಿ? ಒಂದ ಟೇಕ್ ಆರ್ಟಿಸ್ಟ್ ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿರ್ತೀಯ? ನಾ ಮೊನ್ನೆ ಪ್ರಾಕ್ಟೀಸ್ ಮಾಡಿದ್ದಿಲ್ಲ, ಹೇಳ್ತಾರ ಅದನ್ನ ಹಂಗ ಹೇಳ್ಕೊಂತ. ಹಂಗ ಪ್ರಾಂಪ್ಟ್ ಮಾಡ್ತಿರ್ತಾರ ಅವ್ರು, ನೀ ಹಂಗ ಹೇಳೋದ ಅದನ್ನ. ಸರಿ ಆತ, ನಿನ್ಗೆ ಆಂಕರಿಂಗ್ ಅಂದ್ರೆ ಬಾಳ ಇಷ್ಟ ಆತ ಇಲ್ಲ ಸಿಂಗಿಂಗ್ ಅಂದ್ರೆ ಬಾಳ ಇಷ್ಟ ಆತ? ನಾ ಯಾವ್ದಾದ್ರು ಕೊಡ್ರಿ, ಅದ ಇಷ್ಟ ನಮಗೆ. ಅಬ್ಬಾ, ನೀವು ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಅಲ್ಲ, ಡ್ಯಾನ್ಸ್ ಮಾಡ್ತೀಯ, ಹಾಡಾಡ್ತೀಯ, ಮತ್ತೆ ಆಂಕರಿಂಗ್ ಮಾಡ್ತೀಯ, ಆಕ್ಟಿಂಗ್ ಮಾಡ್ತೀಯ. ಕಲ್ಕೋಬೇಕು, ಮ್ಯೂಸಿಕ್ ಡೈರೆಕ್ಟರ್ ಇನ್ನು ಕಲ್ಕೋಬೇಕು, ಯಾವ ತರ ಮ್ಯೂಸಿಕ್ ಮಾಡ್ಬೇಕು, ಹಾಡ್ ಬರಿಬೇಕು, ಏನೇನ ಮಾಡ್ಬೇಕು, ಏನ ಮಾಡಕ್ಕು ಏನ ಆಗ್ತದ. ಮತ್ತೆ ಇವಾಗ ನೀನು ಸಿನಿಮಾ ಡೈರೆಕ್ಟ್ ಮಾಡ್ತೀಯ, ಪಿಕ್ಚರ್ ಡೈರೆಕ್ಟ್ ಮಾಡ್ತೀಯ? ಆ ಸಿನಿಮಾದಾಗ ನನಗೊಂದು ಪಾರ್ಟ್ ಕೊಡ್ತೀಯ? ಯಾವ ಪಾರ್ಟ್ ಕೊಡ್ತೀಯ? ನೀವ್ ಯಾರು ಅಂತೀರ ಅದನ್ನ ಕೊಡೋದು ನಾನು. ಹೌದಾ? ಮತ್ತೆ ಜಗಳ ಆಗತ್ತ? ಜಗಳ ಆಗತ್ತಾ? ಎದಕ್ ಜಗಳ ಆಗತ್ತ? ಎದಕ್ ಅಂದ್ರೆ ನನಗ ಅದಾ ಬೇಕು ಇದಾ ಬೇಕು ಅಂದ್ರೆ ನಾ ಏನ್ ಯಾವ ಕ್ಯಾರೆಕ್ಟರ್ ಕೊಟ್ರು ನಾ ಮಾಡ್ತೀನಿ, ನಾ ಏನ ಜಗಳ ಮಾಡಂಗಿಲ್ಲ. ಪಿಕ್ಚರ್ ಮಾಡೋಣ, ಡಿಸೈಡ್ ಮಾಡ್ತೀನಿ. ಡಿಸೈಡ್ ಮಾಡ್ತೀಯ? ಯಾವ ತರ ಫಿಲಂ ಮಾಡ್ತೀಯ, ಯಾವ ಸ್ಟೋರಿ ಇಟ್ಕೊಂಡು ಫಿಲಂ ಮಾಡ್ತೀಯ? ಅಂದ್ರೆ ಯಾವ ತರಪ್ಪ ಅಂದ್ರೆ ಆಕ್ಷನ್ ಸಿನಿಮಾನ, ಕಾಮಿಡಿ ಸಿನಿಮಾನ? ನಮ್ಮ ಬುಲೆಟ್ ಬಸ್ ಅನ್ನ ಸೇರಿಸ್ಕೊಂತೀನಿ. ಅವನು ಮಾತ್ರ ಬಿಡ್ಬಾರ್ದು ನೀನ, ಅವನ್ನ ಮಾತ್ರ ಬಸ್ಯಾನ ಮಾತ್ರ ಬಿಡ್ಬಾರ್ದು ನೀನ. ಬರ್ತಾನವ ಬಂದ ಮೇಲೆ ಮಾಡವ, ಮಾಡೋಣ. ಮತ್ತೆ ಅವ್ ಬಂದ ಮೇಲೆ ಕಾಮಿಡಿ ಮಾಡೋಣ, ಒಂದೊಂದ್ಸಲ ಸೀರಿಯಸ್ ಮಾಡೋಣ. ಸೀರಿಯಸ್ ಮಾಡೋಣ. ಆದ್ರೆ ನಾನು ಬಸ್ಸೇ ಜಾಸ್ತಿ ಕಾಮಿಡಿ ಮಾಡೋದಲ್ಲ. ನಾನು ಕಾಮಿಡಿ ಮಾಡೋದಲ್ಲ, ಮತ್ತೆ ಮೂರ್ ಜನ ಸೇರಿ ಬರೀ ಕಾಮಿಡಿ ಮಾಡೋ ಸಿನಿಮಾ ಪೂರ್ತಿ. ಬೇರೆ ಇರಂಗಿಲ್ಲ ಸಿನಿಮಾದಾಗ, ಇಲ್ಲ ಇಂಟರ್ವಲ್ ಇರಂಗಿಲ್ಲ. ಇಲ್ಲ ಆದ್ ಬಿಡು, ಬಾರಿ ಆತ. ಸರಿ ಆತ, ಇವಾಗ ಹಾಡಾಡು ಒಂದ. ಹಾಡ್ತೀನಿ. ಯಾವ ಹಾಡು ಹಾಡ್ತೀಯ? ಸದಾ ಕಣ್ಣಲ್ಲಿ ಪ್ರಣಯದ ಹಾಡ್ತೀಯ? ಸರಿ ಆತ, ಶಿರೋಜ್ಕ. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ, ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ, ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ. ಕನ್ನೆರಡು ಕಮಲಗಳಂತೆ, ಮಂಗುಗಳು ದುಂಬಿಗಳಂತೆ, ನಾಸಿಕವು ಸಂಪಿಗೆಯಂತೆ, ನೀನಗಲು ಬಿರಿದಂತೆ, ನಾಸಿಕವು ಸಂಪಿಗೆಯಂತೆ, ನೀನಗಲು
ಜೊತೆ ನಾನು ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ. ನನಗೆ ಇನ್ನೊಂದ್ಸಲ ಕೇಳ್ಬೇಕು ಅನ್ಸತ್ತೈತ್ ನೋಡ್ರಿ ಹಾಡು, ಅಷ್ಟು ಚೆನ್ನಾಗಿ ಹಾಡ್ದಿ ಹಾಡ್ನ. ಯಾವಾಗ ಕಲ್ತಿದ್ ನಿನ್ನ? ಮೊದ್ಲಕ್ಕ ಕಲ್ತಿದ್ದೆ. ಯಾವಾಗ ಅಂದ್ರ? ಸಣ್ಣವಿದ್ದಾಗ. ನಾ ಇನ್ನ ಕನ್ನಡಕ್ಕೆ ಹೋಗ್ಲೆ. ಇವಾಗ ನೀವು ಭಾರಿ ದೊಡ್ಡವ. ಕನ್ನಡಕ್ಕೆ ಹೋಗ್ಲೆ, ಕನ್ನಡಕ್ಕೆ ಹೋಗ್ಲೆ ಇನ್ನ ಬಂದಿದ್ದಿಲ್ಲ, ಅವಾಗ ಕಲ್ತಿದ್ದೀನಿ. ಸರಿ, ಆತ ಮತ್ತೆ ನಿನಗೆ ನಿಮ್ಮ ಅಪ್ಪಾರು ಹೇಳತ್ತಿದ್ರ ನಿನಗೆ ಬೆಂಗಳೂರದಾಗ ಒಂದಷ್ಟು ಪ್ಲೇಸಸ್ ನೋಡ್ಬೇಕು ಅಂತೈತಂತೆ. ಒಂದಷ್ಟು ಜಾಗಕ್ಕೆ ಹೋಗ್ಬೇಕು ಅಂತ. ಯಾವ್ದಾದ ಯಾವ್ಯಾವ ಜಾಗಕ್ಕೆ ಹೋಗ್ಬೇಕು ನಿನ್ನ? ವಿಧಾನಸೌಧ, ಸ್ಟೇಡಿಯಮ್, ಮತ್ತೆ ಟೂರ್, ಸಮುದ್ರ. ಬೆಂಗಳೂರದಾಗ ಸಮುದ್ರ ಎಲ್ಲ ಐತೋ? ಮಂಗಳೂರ್ನಾಗ ಐತಲ್ಲ, ಬೆಂಗಳೂರು ಮಂಗಳೂರ್ನಾಗ ಐತಲ್ಲ. ಒಂದೊಂದ್ ಲೆಟರ್ ಮಿಸ್ ಆತ್ ಬಿಡ್ಪ. ಇವಾಗ ಬೆಂಗಳೂರು, ಬೆಂಗಳೂರು ಇಡೀ ಅದ್ದಾಡ್ಬೇಕನ್ನೈತಿ. ನಾನು ಅದ ಅಂದಿದ್ದೆ, ಮಂಗಳೂರ್ನಾಗ ಸಮುದ್ರ ಐತಿ ಅಲ್ಲಿ. ಇಲ್ಲಿ ಬೆಂಗಳೂರ್ನಾಗ ಗೊತ್ತೈತಿ, ಇಲ್ಲಿ ಸಮುದ್ರ ಇಲ್ಲಿ ಸುಳ್ಳ ಹಂಗ. ಇಲ್ಲಿರೋ ಕೆರೆಗಳನ್ನ ಮತ್ತೆ ಮುಚ್ಚಾಕತ್ತಾರ, ಇನ್ನ ಸಮುದ್ರ ಎಲ್ಲಿಂದ ಬರ್ಬೇಕು. ಸರಿ ಆತ, ಈಗ ನಾನು ಮತ್ತೆ ನಾನು ಕರ್ಕೊಂಡು ಹೋಗ್ತೀನಿ ಬಾ, ನಾ ಬೆಂಗಳೂರು ತೋರಿಸ್ತೀನಿ. ಈ ಪಕ್ಕದ ಮನೆಯಲ್ಲಿ ಲ್ಯಾಂಬೋರ್ಗಿನಿ ಐತೆ ಅಂತಲ್ಲ. ಸರಿ ಆತ ಬಿಡು, ಲ್ಯಾಂಬೋರ್ಗಿನಿನು ತೋರಿಸ್ತೀನಿ. ಅರ್ಜುನ್, ಈಗ ನೀ ಕನ್ನಡಕ್ಕೆ ಹೋಗಿಲ್ಲ, ಒಳಗೆ ಪಾರ್ಟಿಸಿಪೇಟ್ ಮಾಡಿದೆ, ಮತ್ತು ಸೆಕೆಂಡ್ ರನ್ನರ್ ಅಪ್ ಆಗಿ ಬಂದೀಗ. ನಿನ್ನನ್ನು ಬಿಟ್ಟು ಬೇರೆ ಯಾವ ಕಂಟೆಸ್ಟೆಂಟ್ಸ್ ಅಂದ್ರೆ ನನಗೆ ಭಾಳ ಇಷ್ಟ ಇದರಲ್ಲಿ? ನೀತೋಕ್. ನೀತೋಕ್ ಎದಕ್ಕೆ ನೀತೋಕ್ ಅಂದ್ರೆ ಇಷ್ಟ? ಮತ್ತು ನೀತು ಬಂದಾಗ ಮತ್ತು ನಿನ್ನ ಹೆಸರು ಹೇಳಿದ್ರು ಅವರು, ನನಗೆ ಅರ್ಜುನ್ ಇಟ್ಟಿಗೆ ಅಂದ್ರೆ ಭಾಳ ಇಷ್ಟ, ಅವ ಭಾಳ ಎನರ್ಜೆಟಿಕ್ ಅವ ಅಂತ ಹೇಳತ್ತಿದ್ರು. ನೀತೋಕ್ಕ ಮತ್ತು ದಿವ್ಯಾಕ. ದಿವ್ಯಾಕ ಎದಕ್ಕೆ ಇಷ್ಟ ಅವ್ರು ಇಬ್ರು ನಿನಗೆ? ಅವ್ರು ನನ್ನ ಭಾಳ ಇಷ್ಟಪಡ್ತಾರೆ. ಅದಕ್ಕೆ ಇಷ್ಟನಾ? ಈಗ ನೀ ಕನ್ನಡಕ್ಕೆ ಹೋಗಿಲ್ಲ, ಒಳಗೆ ಪಾರ್ಟಿಸಿಪೇಟ್ ಮಾಡಿದೆ ಅಲ್ಲ, ನಿನಗೆ ನೀತು ಮತ್ತು ದಿವ್ಯ ಅಂದ್ರೆ ಭಾಳ ಇಷ್ಟ ಅಂತ ಹೇಳಿದೆ. ಮತ್ತು ಅಲ್ಲಿ ನಿನಗೆ ಫೇವ್ರೆಟ್ ಇನ್ಸಿಡೆಂಟ್ಸ್ ಅಂದ್ರೆ ಯಾವುದಿತ್ತು? ನಿನಗೆ ಭಾಳ ಖುಷಿ ಕೊಟ್ಟ ವಿಷಯ ಏನಿತ್ತು ಅದ್ರಾಗ? ನನಗೆ ಗೋಲ್ಡನ್ ಹೆಡ್ಫೋನ್. ಇದು ಪ್ರೈಸ್ ಕೊಟ್ಟಿದ್ದು. ಪ್ರೈಸ್ ಕೊಟ್ಟಿದ್ದ. ಮತ್ತು ನೀ ಅಂಬರೀಷ್ ಅವ್ರದ್ದು ಇದಿತ್ತಲ್ಲ, ಏನೋ ಕಾನ್ಸೆಪ್ಟ್ ಇತ್ತಲ್ಲ ಆ ಎಪಿಸೋಡ್ನಾಗ, ಮತ್ತು ಅಳಾಕತ್ತಿದ್ದೆ, ಎದಕ್ಕೆ ನೀನು ಅಳ್ತಿದ್ದೆ ಅವತ್ತು? ಅಂಬರೀಷ್ ಅನ್ನೋ ನೆನಪಾದ. ನಿನಗೆ ಇಷ್ಟ ಅಂಬರೀಷ್ ಅವ್ರು ಅಂದ್ರೆ? ಹೌದು. ಅವ್ರ ಮಗ ಬಂದಿದ್ರೆ ಅವತ್ತು ಅವ್ರ ಮುಂದೆ ಅವರ ತಂದೆಯವ್ರದ್ದು ಹಾಡಾಡಿದ್ದು ಹೆಂಗೆ ಅನ್ನಿಸ್ತು ನಿನಗೆ? ತುಂಬ ಖುಷಿ ಅನಿಸ್ತು. ತುಂಬ ಖುಷಿ ಅನ್ನಿಸ್ತಾ? ಸರಿ ಆಯ್ತು, ಇವಾಗ ಲಾಸ್ಟ್ ಇನ್ನೊಂದು ಹಾಡಾಡ್ಬೇಕಲ್ಲ, ನೀನು ಯಾವ ಹಾಡಾಡ್ತೀಯ? ರೆಡಿ? ಜೀವನ ಟಾನಿಕ್ ಪಾಟಿ ಕುಡಿಯೋ ಮುಂಚೆ ಅಲ್ಲ ಸಾ,
ಕನಸುಗಳೇ ಕೈ ಮುಗಿವೆವು ಗುಮ್ಮದಿರಿ ನಮಗುವ ಸೇಯಿದೆ ಚೂರೆ ಚೂರು ನಗಲು ಹಾತರುವೆವು ನಾವು ನಮಗೇನೆ ಮತ್ತೆ ಸಿಗಲು ಮೆಲಕುಂತ ಅರ್ಜುನ್ ಇಷ್ಟೊಂದು ಎನರ್ಜಿ ಎಲ್ಲಿಂದ ಬರ್ತೈತಪ್ಪ ನಿನಗೆ? ಎಲ್ಲಿಂದ ಬರ್ತೈತಿ ಅನ್ನೋದು ಏನೋ ಗೊತ್ತಿಲ್ಲ, ಒಟ್ಟು ಒಂದು ಎನರ್ಜಿ ಫ್ಯಾಕ್ಟರಿ ಐತಿ ಒಳಗೆ. ಹ್ಮ್, ಅರ್ಜುನ್ ಇವತ್ತ ಟೀಫ್ ಆಗಿ ಬಂದಿದ್ದಲ್ಲ, ಹೆಂಗ ಅನ್ಸತೈತಿ ನಿನಗೆ? ಒಳ ಖುಷಿ ಆಗಕತ್ತೈತಿ. ಭಾಳ ಖುಷಿ ಆಗಕತ್ತೈತಿ ಅಷ್ಟೇ. ಸರಿ ಆತ, ಈಗ ಪ್ರೋಗ್ರಾಮ್ ಮುಗಿಸೋಣ. ನೋಡಿದ್ರಲ್ಲ ಅರ್ಜುನ್ ಎಷ್ಟು ಚೆನ್ನಾಗಿ ಹಾಡಾಡ್ದ, ಎಷ್ಟು ಚೆನ್ನಾಗಿ ಮಾತಾಡ್ದ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ, ನೀವು ಕೂಡ ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡಿದಿರಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಟಿವಿ 5, ಇದು ವಾಸ್ತವದ ಪ್ರತಿರೂಪ.